हेलो फ्रेंड्स, वेलकम बैक टू माय चैनल। सो इवत्तिन वीडियो दली ब्राइट मिशनरी और कॉटन विक्स मिशन बगे निम्गे तिळिस्कोड्तीनि। फ्रेंड्स, ईगागले नीवु नन्न चैनल अल्ली कॉटन विक्स मिशन बगे नोडिर्तीरा। सो इवर हत्र बंदुबिट्टु डिफरेंट वैरायटीज अल्ली अवेलेबल इदे, अंद्रे टू डिफरेंट वैरायटीज अल्ली अवेलेबल इदे। ओंदु बंदुबिट्टु सेमी ऑटोमैटिक, इवाग नी स्क्रीन मेल नोड्तिरोदु बंदु सेमी ऑटोमैटिक, कंप्लीटली ऑटोमैटिक मिशीन कूडानु इवर हत्र अवेलेबल इदे। फ्रेंड्स, सो कंप्लीट डीटेल्स नानु तिळिस्कोड्तीनि। इन्नेनादरू एंक्वायरी इद्रू कूड डिस्क्रिप्शन बॉक्स अल्ली नंबर ಇರುತ್ತೆ, ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಎಂಕ್ವೈರಿ ಇದ್ರೆ ಅವ್ರ ಹತ್ರ ಕೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕಾಟನ್ ವಿಕ್ಸ್ ಅಂದರೆ ದೀಪದ ಬತ್ತಿ ಮಾಡುವಂಥ ಮಿಷಿನ್ ಆಗಿರುತ್ತೆ ಇದು. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಬಂದು ಸೆಮಿ ಆಟೋಮ್ಯಾಟಿಕ್. ಸೊ ರಾ ಮೆಟೀರಿಯಲ್ ಅಂದರೆ ಕಾಟನ್ನ ತೆಗೆದು ನೀವೇ ಮ್ಯಾನ್ಯುವಲಿ ಮಿಷಿನ್ ಥ್ರೆಡ್ ಮಿಲ್ ಮೇಲೆ ಹಾಕಬೇಕಾಗತ್ತೆ. ಸೊ ಇದು ಬಂದು ಸೆಮಿ ಆಟೋಮ್ಯಾಟಿಕ್. ಪ್ರೈಸ್ ಬಂದ್ಬಿಟ್ಟು 40,000 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಈ ಮಿಷಿನ್ 8 hoursಲ್ಲಿ 8 to 10 ಕಿಲೋಸ್ ಪ್ರೊಡಕ್ಷನ್ ಅನ್ನೋದು ಮಾಡ್ಬೋದು ಫ್ರೆಂಡ್ಸ್ ಈ ಮಿಷಿನಿಂದ. ಸೊ ನೀವು ರಾ ಮೆಟೀರಿಯಲ್ ಕೂಡ ಪರ್ಚೇಸ್ ಮಾಡಬೇಕಾಗತ್ತೆ ಇವ್ರ ಹತ್ರ. 300 ರುಪೀಸ್ ಕಾಟನ್ ಆಗುತ್ತೆ ಫ್ರೆಂಡ್ಸ್ ಪರ್ ಕೆಜಿಗೆ, ಪರ್ ಕೆಜಿ 300 ರುಪೀಸ್ ಆಗುತ್ತೆ. ಸೊ ಬೈ ಬ್ಯಾಕ್ ಅಂದರೆ ನೀವು ಕಾಟನ್ ತೊಗೊಂಡು ರಾ ಮೆಟೀರಿಯಲಲ್ಲಿ ನೀವು ಕಾಟನ್ ಫಿಕ್ಸ್ ಮಾಡಿದ್ಮೇಲೆ ಇವ್ರ ಹತ್ರನೇ ನೀವು ಸೆಲ್ ಕೂಡ ಮಾಡ್ಬೋದು. ಸೊ ಬೈ ಬ್ಯಾಕ್ ಬಂದ್ಬಿಟ್ಟು 850 ರುಪೀಸ್ ಕೊಡ್ತಾರೆ ಫ್ರೆಂಡ್ಸ್, ಪರ್ ಕೆಜಿ 850 ರುಪೀಸ್ ಕೊಡ್ತಾರೆ. ಸೊ ನಿಮ್ಮ ಪ್ರಾಫಿಟ್ ಬಂದ್ಬಿಟ್ಟು ಪರ್ ಕೆಜಿ ಮೇಲೆ 550 ರುಪೀಸ್ ಇರುತ್ತೆ ಫ್ರೆಂಡ್ಸ್. ಸೊ ರಾ ಮೆಟೀರಿಯಲ್ ಎಲ್ಲ ಹೋಗಿ ನಿಮಗೆ 550 ರುಪೀಸ್ ಅನ್ನೋದು ಪ್ರಾಫಿಟ್ ಆಗಿರುತ್ತೆ. ಸೊ ಇನ್ನೂ ನಿಮಗೆ ಕ್ಲಿಯರ್ ಡೀಟೇಲ್ಸ್ ಬೇಕಾದರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಿಷಿನ್ ಬಂದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಮಿಷಿನ್. ಇಲ್ಲಿ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ, ಜಸ್ಟ್ ನೀವು ಆನ್ ಮಾಡಿಬಿಟ್ಬಿಟ್ರೆ ಅದೇ ಕೆಲಸ ಮಾಡ್ತಾ ಇರುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಸೊ ಕಾಟನ್ನ ನೀವು ಒಂದು ಸೈಡ್ ಫಿಕ್ಸ್ ಮಾಡಿಬಿಟ್ರೆ ಸೊ ಅದೇ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ಕಾಗಿ ಆಗ್ತಾ ಇರುತ್ತೆ. ಸೊ ಈ ಮಿಷಿನ್ ಪ್ರೈಸ್ ಬಂದ್ಬಿಟ್ಟು 95,000 ರುಪೀಸ್ ಆಗುತ್ತೆ ಫ್ರೆಂಡ್ಸ್, ಕಂಪ್ಲೀಟ್ಲಿ 95,000 ರುಪೀಸ್. ಇನ್ನು ಬೇರೆ ಟ್ಯಾಕ್ಸಸ್ ಜಿ ಎಸ್ ಟಿಸ್ ಬಗ್ಗೆ ಎಲ್ಲ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕಾಗತ್ತೆ. ಈ ಮಿಷಿನಲ್ಲಿ ನೀವು 8 hoursಲ್ಲಿ 10 to 15 ಕಿಲೋ ಆಫ್ ಪ್ರೊಡಕ್ಷನ್ ಮಾಡ್ಬೋದು. ಆ್ಯಂಡ್ ಇದಕ್ಕೂ ಅಷ್ಟೇ 300 ರುಪೀಸ್ ಪರ್ ಕೆ ಜಿ ನಿಮಗೆ ರಾ ಮೆಟೀರಿಯಲ್ ಅಂದರೆ ಕಾಟನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಅವರೇ. ಸೊ 8 hoursಲ್ಲಿ 10 to 15 ಕಿಲೋಸ್ ಅಂದರೆ ಇನ್ನೂ ಜಾಸ್ತಿ ಮಾಡ್ಬೋದು. ಸೇಮ್ ಬೈ ಬ್ಯಾಕ್ ಬಂದು 850 ರುಪೀಸ್ ಇರುತ್ತೆ, ನಿಮ್ಮ ಪ್ರಾಫಿಟ್ ಬಂದು 550 ರುಪೀಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದೊಂದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಮಿಷಿನ್. ಸೊ ಈ ಕಂಪ್ನಿಯಿಂದ ನೀವೇನಾದರೂ ಪರ್ಚೇಸ್ ಮಾಡಬೇಕಂತಿದ್ರೆ ಅವ್ರಿಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮಿಷಿನ್ ನಿಮಗೇನಾದ್ರೂ ಇಷ್ಟ ಆಗಿದೆ, ನೀವು ಪರ್ಚೇಸ್ ಮಾಡಬೇಕಂತಿದ್ರೆ ಹಾಫ್ ಪೇಮೆಂಟ್ ಬಿಫೋರ್ ಡೆಲಿವರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಫ್ ಪೇಮೆಂಟ್ ಅಡ್ವಾನ್ಸ್ ಹಾಫ್ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಮ ರಾ ಮೆಟೀರಿಯಲ್ ಹಾಗೂ ನಿಮ್ಮ ಮಿಷಿನ್ನ ಅವರು ಟ್ರಾನ್ಸ್ಪೋರ್ಟ್ಗೆ ಹಾಕಿ ವಿತಿನ್ 2 ಡೇಸಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಬಿಲ್ ಸ್ಲಿಪ್ ಅನ್ನೋದು ಸೆಂಡ್ ಮಾಡ್ತಾರೆ, ಅಂದರೆ ಟ್ರ್ಯಾಕಿಂಗ್ ID ಅಂತ ಹೇಳ್ಬೋದು. ಆಮೇಲೆ ನೀವು ನಿಮ್ಮ ಮನೆಗೆ ರೀಚ್ ಆದಮೇಲೆ ಬೇಕಾದರೆ ಕಂಪ್ಲೀಟ್ ಪೇಮೆಂಟ್ ಅನ್ನೋದು ಮಾಡ್ಬೋದು. ಸೊ ಪೇಮೆಂಟ್ ಡೀಟೇಲ್ಸು ಯಾವ ಥರ ಇರುತ್ತೆ ಪೇಮೆಂಟ್ ಇದೆಲ್ಲನೂ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಸೊ ನನ್ನ ಅಡ್ವೈಸ್, ಪ್ಲೀಸ್ ಒಂದ್ಸರಿ ನೀಟಾಗಿ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಅವ್ರ ಜೊತೆ ಮುಂದುವರಿಸ್ಬೋದು ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್. ಸೊ 2 variants ಇದೆ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ನನಗೆ ಕೂಡ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್, ಅವ್ರ ಹತ್ರ ಮಾತಾಡಿದಾಗ ನಿಮ್ಗೆ ಇನ್ನೂ ಬೆಟರ್ ಕ್ಲಾರಿಟಿ ಬರುತ್ತೆ. ಸೊ ಮನೇಲಿದ್ದೇ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡಬೇಕು, ಮಂತ್ಲಿ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಮನೇಲಿ ಕಂಫರ್ಟ್ ಝೋನಲ್ಲಿ ಕಾಂಪ್ಯಾಕ್ಟಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಮಿಷಿನ್ ತುಂಬಾ ಚಿಕ್ಕದಿರುತ್ತೆ, ಆರಾಮಾಗಿ ಮನೇಲಿ ಎಲ್ಲಿ ಬೇಕಾದರೂ ಇಟ್ಕೊಂಡು ನಾವು ಇದನ್ನ ಯೂಸ್ ಮಾಡಿಕೊಂಡು ಈ ಬಿಸ್ನೆಸ್ ಅನ್ನೋದು ಮಾಡ್ಬೋದು. ಸೊ ಬೈ ಬ್ಯಾಗ್ ಕೂಡ ಇರುತ್ತೆ, ನೀವು ಎಲ್ಲಿ ಸೇಲ್ ಮಾಡಬೇಕು ಅನ್ನೋ ತಲೆನೋವು ಕೂಡ ನಿಮಗಿರಲ್ಲ, ಜಸ್ಟ್ ನೀವು ಮಾಡಬೇಕು ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಸೊ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟಿಂದ ನೀವು ಒಳ್ಳೆ ಬಿಸ್ನೆಸ್ ಮನೇಲಿ ಇಟ್ಕೊಂಡೆ, ಮೇನ್ಲಿ ಲೇಡೀಸ್ಗೆ ಏನಾದರೂ ಮಾಡಬೇಕು ಅನ್ನೋದು ಇರುತ್ತೆ ಎವ್ರಿ ಟೈಮ್. ಸೊ ಅಂಥವ್ರು ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಆರಾಮಾಗಿ ನೀವೇ ನಿಮ್ಮ ಬಿಸ್ನೆಸ್ಗೆ ಓನರ್ ಆಗಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ಡೀಟೇಲ್ಸ್ನ ಸ್ವಲ್ಪ ಅವ್ರ ಹತ್ರ ಕ್ಲಿಯರಾಗಿ ಕೇಳಿಕೊಂಡು ಮುಂದುವರ್ಸ್ಕೊಳ್ಳಿ. ದಿಸ್ ಇಸ್ ಮೈ ಅಡ್ವೈಸ್. ಸೊ ಇವತ್ತಿನ ವೀಡಿಯೋಗೆ ಅಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಶೇಲ್ ಮಿಚ್ ಮೈ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಬೈ, ಟೇಕ್ ಕೇರ್.